ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರ ಕ್ಷೇತ್ರದಲ್ಲಿ ವೇದಿಕೆಯ ಮೇಲೆ ಭಾಷಣ ಮಾಡ್ತಾರೆ, ಗ್ಯಾರಂಟಿ ಕಾರಣಕ್ಕಾಗಿ ಖಜಾನೆ ಖಾಲಿಯಾಗಿದೆ, ನಾನು ಮುಖ್ಯಮಂತ್ರಿಗಳ ಜೊತೆಗಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ತರಕ್ಕೆ ಸಾಧ್ಯ ಆಗಿದೆಯೇ ಹೊರತು ಬೇರೆಯವ್ರಿಗೆ ಸಾಧ್ಯ ಆಗಿಲ್ಲ ಅಂತಾರೆ. ಇಲ್ಲ, ವಿಶೇಷ ಅನುದಾನ ಸಿಗ್ತಿಲ್ಲ ಅನ್ನೋ ಅಸಮಾಧಾನ ಬೇರೆ ಪಕ್ಷದ ಶಾಸಕರನ್ನು ಬಿಟ್ಬಿಟ್ರಿ, ನಿಮ್ಮ ಪಕ್ಷದ ಶಾಸಕರಿಗೆ ಇದೆ ನಡೆಯೋದು. ಬಜೆಟ್ನಲ್ಲಿ ಏನು ಘೋಷಣೆ ಆಗಿದ್ರು, ಬೊಮ್ಮಯ್ಯ ಅವರು ಅವ್ರಿಗಿಂತನೂ ಹೆಚ್ಚು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದು 1,000 ಕೋಟಿ ಇರ್ಬೋದು, 2 ಇರ್ಬೋದು, 5 ಇರ್ಬೋದು, ಅಂದರೆ ಡಿಪೆಂಡ್ ಅಪಾನ್ ಅವರ ಇಲಾಖೆ ಅನುಗುಣವಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ಗ್ಯಾರಂಟಿ ಕೂಡ ಬಜೆಟ್ನಲ್ಲಿ ನಾವು ಪ್ರಾವಿಷನ್ ಮಾಡಿ ತೋರಿಸಿದ್ದೀವಿ. 1.5 ಲಕ್ಷ ಕೋಟಿಯಲ್ಲಿ 60,000 ಕೋಟಿ ಸಪ್ರೇಟಾಗಿ ಇಂಡಿಕೇಟ್ ಮಾಡಿದ್ದಾರೆ. ಅಂದರೆ ನಮ್ಮ ದುಡ್ಡು ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಜನರಲ್ಲಿ ಅದೊಂದು ಭಾವನೆ ಇದೆ, ನಮ್ಮ ದುಡ್ಡು ಎಲ್ಲ ಗ್ಯಾರಂಟಿಗೆ ಹೋಗುತ್ತದೆ. ಗ್ಯಾರಂಟಿಗೆ ಸಪ್ರೇಟಾಗೆ ನಾವು ತೋರಿಸಿದ್ದೀವಿ ಬಜೆಟ್ನಲ್ಲಿ. ಬಜೆಟ್ನಲ್ಲಿ ಆದರೆ ಅದು ಹೆಚ್ಚು ಕಮ್ಮಿ ಒಂದು ನಮ್ಮ ಬ್ಯಾಲೆನ್ಸ್ ಶೀಟ್ ಇದ್ದಂಗೆ ಕಂಪ್ನಿದು. ಸೊ ಹೀಗಾಗಿ ಜನರಲ್ಲಿ ಅದು ಭಾವನೆ ಇದೆ, ಕೆಲಸ ಯಾಕೆ ಆಗ್ತಿಲ್ಲ. ನನ್ನ ಅನುಭವ, ನಾನು 26 ವರ್ಷ ಆತಿ ಸುಮಾರು CMಗಳನ್ನ ನೋಡಿದ್ದೀನಿ, ಮಂತ್ರಿಗಳನ್ನ ನೋಡಿದ್ದೀನಿ. ಹಿಂದೆ ಇದೆ ನಮ್ಮ ಇಲಾಖೆಯಲ್ಲಿ ಯಾರೇ ಶಾಸಕರು ಹೋದರೂ ಕೂಡ ಅವರು 20 ಕೋಟಿ ಅನುದಾನ ಕೊಡ್ತಿದ್ರು, ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲದೆ ಕೊಡ್ತಾಯಿದ್ರು. ಮುಂದಿನ ಬಜೆಟ್ನಲ್ಲಿ ಸೇರಿಸಿಕೊಳ್ಳಿ ಸೇರ್ತಿಗೆ ಒಳಪಟ್ಟಂಥ ಒಂದು ಸಿಂಪಲ್ಲಾಗಿ ಬರಲಿಕ್ಕೆ ಬರ್ತೈತೆ, ನನಗೂ ಕೂಡ ಕೊಡ್ಬೋದು, ಆದರೆ ಅದಕ್ಕೆ ಬಿಲ್ ಆಗೋಲ್ಲ. ಸೊ ಹಿಂಗಾಗಿ ಕಳೆದ ಅವಧಿಯಲ್ಲಿ BJP ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ಶಿಫಾರಸುಗಳು ಸೈನ್ಗಳು ಕಾಣೋದಿಲ್ಲ. ನನ್ನ ಮನೆ ಮುಂದೆ ರೋಡ್ ಆಗ್ತಿದೆಯಾ ಇಲ್ವಾ, ಚರಂಡಿ ಆಗ್ತಿದೆಯಾ ಇಲ್ವಾ, ಫ್ಲೈಓವರ್ ಆಗ್ತಿದೆಯಲ್ಲ, ಅಷ್ಟೇ ಕಾಣೋದು ಜನಸಾಮಾನ್ಯ. ಹೀಗಾಗಿ ಅದು ಆಗ್ತಾ ಇದೆಯಾ? ಹಿಂದಿನ ಶಾಸಕರು ಹೋದ್ರೆ ಹೇಳಿದಲ್ಲ, 20 ಕೋಟಿ ಹೋದರೆ CM ಕೊಡ್ತಿದ್ರು, ಅವ್ರ ಮಂತ್ರಿ ಕೂಡ ಕೊಡ್ತಿದ್ರು. ಈಗ ಅದನ್ನು ನಾವು ಕೊಡ್ತಾ ಇಲ್ಲ, ಈ ಬಜೆಟ್ನಲ್ಲಿ ಎಷ್ಟಿದೆ ಅಷ್ಟೇ ಕೊಡ್ತಾ ಇದ್ದೀವಿ. ಹಿಂಗಾಗಿ ಆ ಡಿಫ್ರೆನ್ಸು ಇದು ಎದಕ್ಕಾಗ್ತಾ ಇದೆ. ಎಸ್, ಈಗ ಅದನ್ನು ನಾವು ಪದೇ ಪದೇ ಅಲ್ಲ, ಅದಕ್ಕೆ ಕಾರಣ ಗ್ಯಾರಂಟಿ ಹೌದೋ ಅಲ್ವೋ? ಇಲ್ಲ ಅಲ್ಲ, 100ಕ್ಕೆ 100 ಅದಕ್ಕೆ ಕಾರಣ ಇಲ್ಲ. ಬಜೆಟ್ನಲ್ಲಿ ಅದಕ್ಕೆ ಸಪ್ರೇಟಾಗಿ ದುಡ್ಡು ತೋರಿಸಿದ್ದೀವಿ ನಾವು, ಹೀಗಾಗಿ ಅದಕ್ಕೂ ಕನೆಕ್ಟ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.